Yes, sir. Ellarigu namaskara. Ivattin disa ella vyaparastarige matte namma ella janagakke ondu suddhi enandre ivattu Rabishan Pete market agli Anderson Pete market agli bus stand agli tumba ee footpath samaste tumba gauravagide. ಈ ಸುರಾಜ್ ಮಹಲ್ ಸರ್ಕಲ್ ನಲ್ಲಿ ಸಿಗ್ನಲ್ ನಲ್ಲಿ ಎಲ್ಲ ಬಸ್ ನಿಂತ್ಕೊಳ್ಳುತ್ತೆ. ಸಿಗ್ನಲ್ ನಲ್ಲಿ ನಿಂತ್ಕೊಂಡ್ರೆ ಆ ಸಿಗ್ನಲ್ ನಲ್ಲಿ ಸ್ಟಾಪ್ ಇಳಿಯಕ್ಕೆ ಬಸ್ ನಲ್ಲಿ ಅಲೋ ಮಾಡ್ತಾ ಇದ್ದಾರೆ. ಅಲೋ ಮಾಡಿದ್ರೆ ಅವರು ಫುಟ್ಪಾತ್ ನಲ್ಲಿ ಇಳಿದು ಜನಗಳು ನಡಿಬೇಕು. ಆದ್ರೆ ಅಲ್ಲಿರೋ ಅಂಗಡಿ ಎಲ್ಲ ಬಂದ್ಬಿಟ್ಟು ಒಂದೊಂದು ಅಂಗಡಿಯವನು ಎರಡೆರಡು ವೆಹಿಕಲ್ ಅಲ್ಲಿ ಇಟ್ಕೊಂಡು ಫುಟ್ಪಾತ್ ನ ಬಂದ್ ಮಾಡಿದ್ಮೇಲೆ ಜನಗಳಿಗೆ ಬೇರೆ ವಿಧಿ ಇಲ್ಲ ನಿಲ್ಬಿಟ್ಟು ರೋಡ್ ನಲ್ಲಿ ಬರ್ತಾರೆ. ರಸ್ತೆನಲ್ಲಿ ಸಿಗ್ನಲ್ ಬಿಟ್ಟ ಮೇಲೆ ಗಾಡಿಗಳು ಮೂವ್ ಆಗುತ್ತೆ, ಅನಾಹುತಗಳು ಜಾಸ್ತಿ ಆಗ್ತಾ ಇದೆ. ನಾವು ದಯವಿಟ್ಟು ಹೇಳ್ತಾ ಇದ್ದೀರಿ, ವ್ಯಾಪಾರಸ್ಥರಿಗೆ ನಾನು ತೊಂದರೆ ಕೊಡಲ್ಲ. ನಿಮ್ಮ ಅಂಗಡಿ ಏನಿದೆಯೋ ಅಂಗಡಿ ದಾಟ್ಬಿಟ್ಟು ನೀವು ಮುಂದೆ ಬಂದ್ರೆ ಅದು ಸರಿಯಿಲ್ಲ. ನಿಮ್ಮ ಅಂಗಡಿ ಏನಿದೆ ಅದ್ರ ಅಂಗಡಿಗೆ ನೀವು ಏನು ಪರ್ಮಿಟ್ ತಗೊಂಡಿದ್ದೀರೋ, ನೀವೇನು ಅಳ್ತಾ ಇದೀಯ ಅದಕ್ಕೆ ಮುಂದೆ ನೀವು ಬಂದ್ಬಿಟ್ಟು ನಾವು ಹೊಸದಾಗಿ ಮಾಡಿರೋ ಇದು ಫ್ಲಾಟ್ ಇದು ಫುಟ್ಪಾತ್ ವೇನೆ ನೀವು ಬಂದ್ಬಿಟ್ಟು ದೌರ್ಜನ್ಯಾಗಿ ಅದ್ರ ಮೇಲೆ ಅಂಗಡಿ ಬಂಡೋದು ಅದೆಲ್ಲ ಬಿಟ್ರೆ ನಾವು ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ. ಆಮೇಲೆ ನೀವು ಅಂಗಡಿ ಮುಚ್ಚೋ ಇದಕ್ಕೆ ಸ್ಥಿತಿಗೆ ಬಂದ್ಬಿಡ್ತೀರ. ಅದರಿಂದ ನಾನು ಹೇಳ್ತೀನಿ ನೋಡಿ, ನಿಮ್ಗೆ ನಮ್ ತೊಂದರೆ ಕೊಡ್ಬೇಕಂತ ಇಲ್ಲ, ಜನಗಳು ಓಡಾಡಬೇಕು. ನೀವು ವ್ಯಾಪಾರ ನಿಮ್ಗೆ ಎಷ್ಟು ಮುಖ್ಯನೋ ಅದೇ ರೀತಿ ನಮ್ಮ ಜನಗಳನ್ನ ಕಾಪಾಡಕ್ಕೆ ನಮ್ಮ ಜನಗಳ ಸೌಕರ್ಯಕ್ಕೆ ನಮ್ಗೆ ಅದೇ ಮುಖ್ಯ. ಅದಕ್ಕೋಸ್ಕರ ಜನಸೇವೆ ಮಾಡಕ್ಕೆ ನಾವಿರೋದು. ಅದರಿಂದ ಯಾರು ಫುಟ್ಪಾತ್ರಲ್ಲಿ ಇಟ್ಟಿದ್ದೀರೋ ದಯಮಾಡಿ ನೀವು ನೀವೇ ತೆಗೆದ್ರೆ ನಿಮ್ಗೆ ಒಳ್ಳೇದು. ಇಲ್ಲ ಹೇಳಿದ್ರೆ ನಾವು ಮುನ್ಸಿಪಾಲ್ಟಿಯಿಂದ ನಾವು ಏನೇನು ಆಕ್ಷನ್ ತಗೋಬೇಕು, ಏನೇನು ನಮ್ಮ ರೂಲ್ಸ್ ಪ್ರಕಾರ ಏನು ಇದೆಯೋ ಅದೆಲ್ಲ ನಾವು ತಗೊಂಡ್ರೆ ನೀವು ತಡ್ಕೊಳಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಿಮ್ಮಿರೋ ಒಡವೆ ಎಲ್ಲ ಬಂದ್ಬಿಟ್ಟು ನಾವು ಟ್ರ್ಯಾಕ್ಟರ್ ತಗೊಂಡು ತುಂಬಿಸ್ಕೊಂಡು ಬರೋದು, ನೀವು ಬಂದ್ಬಿಟ್ಟು ಮುನ್ಸಿಪಾಲಿ ಹತ್ರ ಬರೋದು, ಮತ್ತೆ ನಾವು ಇದನ್ನ ಮಾಡೋದೆಲ್ಲ ಲಾಕ್ ಮಾಡೋದು ಅದೆಲ್ಲ ಇಟ್ಕೋಬಾರ್ದು. ಅದಕ್ಕೋಸ್ಕರ ನಿಮ್ದು ಏನಿದೆಯೋ ಆ ಅಂಗಡಿನಲ್ಲಿ ಇಟ್ಕೊಂಡು ನೀವು ಮಾಡಿ. ಬೀದಿ ವ್ಯಾಪಾರಿಗಳೆಲ್ಲ ಜನಗಳಿಗೆ ಯಾರಿಗೂ ತೊಂದರೆ ಕೊಡದಂಗೆ ಒಂದು ಸೈಡ್ನಲ್ಲಿ ಕೂತ್ಕೊಂಡು ನೀವು ವ್ಯಾಪಾರ ಮಾಡಿ, ನಿಮ್ಗೇನು ನಾವು ಸಪೋರ್ಟ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಬಂದ್ಬಿಟ್ಟು ಇವಾಗ ಬಸ್ ಸ್ಟ್ಯಾಂಡ್ನಲ್ಲಿ ಬಂದ್ಬಿಟ್ಟು ದಯವಿಟ್ಟು ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಆಟೋಗಳಾಗಲಿ ದಯಮಾಡಿ ಯಾರೋ ಒಳಗಡೆ ನಿಲ್ಲಿಸಬೇಡಿ. ನಾವು ಮುನ್ಸಿಪಾಲ್ಟಿಯಿಂದ ಗೇಟ್ ಹಾಕ್ತಾ ಇದ್ದೀವಿ, ಓನ್ಲಿ ಫಾರ್ ಎಂಟ್ರಿ ಬಸ್. ನಿಮಗೆ ಕೂಡಲೇ ನಾವು ನಮ್ಮ ಸೈಕಲ್ ಸ್ಟ್ಯಾಂಡ್ ಏನಿದೆ ಅದರಲ್ಲಿ ಸೈಕಲ್ ನಗಲ್ಲಿ ಜಾಗ ಸಾಕಿಲ್ಲ ಅಂದ್ರೆ ಹುಲ್ಲು ಮಾರ್ಕೆಟ್ರಲ್ಲಿ ಒಂದು ಹೊಸ ಸೈಕಲ್ ಸ್ಟ್ಯಾಂಡ್ ನಾವು ಮಾಡ್ತಾ ಇದೀವಿ. ಅದಕ್ಕೆ ಶಟ್ರ್ ಟೆಂಡರ್ ಬಿಟ್ಟಿದೀವಿ, ಆ ಶಟ್ರ್ ಹಾಕೋದಕ್ಕೆ ಕೂಡಲೇ ನೀವು ಬಂದ್ಬಿಟ್ಟು ಅಲ್ಲಿ ಮಾಡಬಹುದು. ಅದೇ ರೀತಿ ಅಶೋಕ್ ನಗರ್ ರೋಡ್ ನಲ್ಲಿ ನೀವು ಹೊಸದಾಗಿ ನಾವು ತಾರ್ ರೋಡ್ ಆಗಿ ನಮ್ಗೆ ನಾಚಿಕೆ ಆಗುತ್ತೆ. ಎಲ್ಲ ಈ ಕಡೆ ಆ ಕಡೆ ರಸ್ತೆಯಲ್ಲಿ ಎರಡು ಕಡೆನೂ ಬಂದ್ಬಿಟ್ಟು ಪಾರ್ಕಿಂಗ್ ಮಾಡೋದು ಅದು ತುಂಬಾ ಒಳ್ಳೇದಲ್ಲ. ನಾವು ಅಷ್ಟು ಕಷ್ಟ ಬಿದ್ದು ನಮ್ಮ MLA ಮೇಡಮ್ ಅವರು ಅಷ್ಟು ಹೋರಾಟ ಮಾಡಿ ಅದೆಲ್ಲ ತಗೊಂಡ್ ಬಂದವು, ಅದಕ್ಕೆ ದೀಪ ಎಲ್ಲ ಹಾಕಿ ಅಷ್ಟೊಂದು ಚೆನ್ನಾಗಿ ಮಾಡಿದೀವಿ. ಇವಾಗ ಬಸ್ ಬರೋಕೆ ತೊಂದರೆ ಆಗ್ತಾ ಇದೆ. ಬಸ್ ಬರೋ ಇದೆ, ಫಸ್ಟ್ ರೋಡ್ ಹಾಕಕ್ ಮುಂಚೆ ಅದರಲ್ಲಿ ವೆಹಿಕಲ್ ಯಾರು ಪಾರ್ಕ್ ಮಾಡ್ತಾ ಇಲ್ಲ. ಇವಾಗ ಎಲ್ಲ ಅಂಗಡಿಯವ್ರಿಗೆ ಹೇಳ್ತಾ ಇದೀವಿ, ನಿಮ್ಮ ನಿಮ್ಮ ಅಂಗಡಿ ಮುಂದೆ ನಿಂತ್ಕೊಂಡಿರೋರ್ನ ನೀವು ಅಲೋ ಮಾಡ್ಬೇಡ್ರಿ. ನೀವು ಅದು ಬಂದ್ಬಿಟ್ಟು ಪಾರ್ಕಿಂಗ್ ಏರಿಯಾ ಅಲ್ಲ ಅದು. ಇದು ಬಸ್ಗಳು ಇವಾಗ ರೋಡ್ ಚೆನ್ನಾಗಿದೆ, ಇಲ್ಲಿಂದ ಇದು ಇಸ್ಕೂಲ್ ಆಫ್ ಮೈನ್ಸ್ ಹೋಗ್ಬಿಟ್ಟು ಇಸ್ಕೂಲ್ ಆಫ್ ಮೈನ್ಸ್ ಇಂದ ಅಂಬೇಡ್ಕರ್ ಸ್ಕೂಲ್ಗೆ ಹೋಗ್ಬಿಟ್ಟು ಹೋಗಿ ರಸ್ತೆ ಇದೆ ಅಂತ ಟ್ರಾಫಿಕ್ ಜಾಸ್ತಿ ಆಗಿದೆ ಇವಾಗ. ಅದನಿಗೆ ಗಮನ ಇಟ್ಕೊಂಡು ತಾವು ಮನೆ ಇದು ಅಂಗಡಿ ಮುಂದೆ ಬಂದ್ಬಿಟ್ಟು ಪಾರ್ಕಿಂಗ್ ನ ನಿಲ್ಲಿಸಬೇಕು. ನೀವು ಏನಾದ್ರೂ ಅದನ್ನ ಮೀರಿ ನೀವು ಮಾಡಿದ್ರೆ ಪೊಲೀಸ್ ಅವರು ಟೋಮ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಗಾಡಿಗಳನ್ನ, ಆಮೇಲೆ ಫೈನ್ ಹಾಕ್ತಾರೆ. ಅದೆಲ್ಲ ಅದೇ ತೊಂದರೆಗಳಿಗೆಲ್ಲ ನೀವು ಬಂದ್ಬಿಟ್ಟು ನೀವು ತಗೊಳಕೋಬೇಡಿ. ದಯಮಾಡಿ ನೀವು ಕೋಆಪರೇಷನ್ ಮಾಡಿ, ನಮ್ಮ ಊರು ಚೆನ್ನಾಗಿರಬೇಕು. ಅದರಿಂದ ನೈಟು ನಾವು ಇನ್ನೊಂದು ತೀರ್ಮಾನಕ್ಕೆ ಬಂದಿದ್ವಿ KGF ಮುನ್ಸಿಪಾಲ್ಟಿ. ನಾವು ಇನ್ನ ಒಂದು 2-3 ಡೇಸ್ ಅದೇ ಒಂದು ಇಲ್ಲಾಂದ್ರೆ 2 ದಿವಸದಲ್ಲಿ ಮಾರ್ಕೆಟ್ ಇದು ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ರಾತ್ರಿ 10 ಗಂಟೆಗೆ ಕ್ಲೋಸ್ ಮಾಡ್ತಾ ಇದೀವಿ. ಅದಕ್ಕೆ ಗೇಟ್ ಹಾಕ್ತಾ ಇದೀವಿ, ಗೇಟ್ ಹಾಕಿ ಬೀಗ ಹಾಕ್ತಾ ಇದೀವಿ. ನೈಟ್ ಶಿಫ್ಟ್ ನಮ್ಮ ಪೌರ ಕಾರ್ಮಿಕರು ಅದು ಡೈಲಿ ತೊಳಿಬೇಕು, ಡೈಲಿ ಕ್ಲೀನ್ ಮಾಡಬೇಕು ಅಂತ ಉದ್ದೇಶದಲ್ಲಿ ನಾವು ಬಂದ್ಬಿಟ್ಟು ನೈಟ್ 10 ಗಂಟೆಯಿಂದ ನೈಟ್ ಶಿಫ್ಟ್ ಮಾಡ್ತಾ ಇದೀವಿ. ಇವಾಗ ಬಸ್ಗಳೆಲ್ಲ ತಗೊಂಡು ಹೋಗಿ ನೀವು ಸ್ಟ್ಯಾಂಡ್ ತರ ನೀವು ಸ್ಟ್ಯಾಂಡ್ ಮಾಡಿಬಿಟ್ಟು ಅಲ್ಲೇ ತೊಳೆಯೋದು, ಅಲ್ಲೇ ಆಯಿಲ್ ಚೇಂಜ್ ಮಾಡೋದು, ಅಲ್ಲೇ ಸ್ಟೆಪ್ನಿ ಚೇಂಜ್ ಮಾಡೋದು, ಅಲ್ಲೇ ಕ್ಲೀನ್ ಮಾಡೋದು ಮಾಡಿದ್ರೆ ನಮ್ಗೆ ಕ್ಲೀನ್ ಮಾಡಕ್ ಅವಕಾಶ ಇಲ್ಲ. ಅದಕ್ಕೋಸ್ಕರವಾಗಿ ಇವಾಗ ನಾವು ಟಾಯ್ಲೆಟ್ ರಿನೋವೇಷನ್ ಮಾಡ್ಬೇಕಂತ ಇದೀವಿ. ಟಾಯ್ಲೆಟ್ ಅದಕ್ಕೆ ಆ ಟಾಯ್ಲೆಟ್ನು ನಾವು ಇದು
ಇವಾಗ ಶೌಚಾಲಯನ ಬಂದ್ಬಿಟ್ಟು ರಿನೋವೇಷನ್ ಮಾಡಿ ಹೈಟೆಕ್ ಟಾಯ್ಲೆಟ್ ಮಾಡಬೇಕು ಅಂತ ಉದ್ದೇಶ ಮಾಡಿ ತೀರ್ಮಾನ ಮಾಡಿದೀವಿ. ಅದಕ್ಕೂ ನಮಗೆ ಟೈಮ್ ಬೇಕಾಗುತ್ತೆ. ಅದರಿಂದ 10 ಗಂಟೆಗೆ ಇನ್ನ ಮೇಲೆ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟು ಮುಚ್ಚುತ್ತೀವಿ. ಆ 10 ಗಂಟೆ ಒಳಗಡೆ ಯಾವುದೋ ಒಂದು ಬಸ್ ಒಳಗಡೆ ಹೋಗಂಗಿಲ್ಲ. 10 ಗಂಟೆಗೆ ಮೇಲೆ ನಮ್ಮ ಕಾರ್ಮಿಕರು ಅದನ್ನ ಶುದ್ಧ ಮಾಡೋದು, ಕ್ಲೀನ್ ಮಾಡಿ ಮತ್ತೆ ಬೆಳಗ್ಗೆ 4 ಗಂಟೆಗೆಲ್ಲ ನಾವು ಸಾರ್ವಜನಿಕರಿಗೆ ಅವ್ರಿಗೆ ಇದು ಮಾಡೋಕ್ಕೋಸ್ಕರ ನಾವು ಮಾಡ್ತಾ ಇದೀವಿ. ಅದೇ ರೀತಿಯಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಇರೋ ಅಂಗಡಿಗಳು ನೀವು ಏನ್ ತಗೊಂಡಿದ್ರೆ ಅದಕ್ಕಿಂತ ಒಂದು ಅರ್ಧ ಭಾಗ ಹೆಚ್ಚು ಆಚೆನಲ್ಲಿ ಬಂದ್ಬಿಟ್ಟು ಒಂದು ಇನ್ನೊಂದು ಸ್ಟ್ಯಾಂಡ್ ಮಾಡಿ ವ್ಯಾಪಾರ ಮಾಡುತ್ತಾರೆ. ಜನ ಓಡಾಡಕ್ಕೆ ಎಷ್ಟು ತೊಂದರೆ ಆಗುತ್ತೆ ಅದ್ರ ಅರ್ಥ ಮಾಡ್ಕೋಬೇಕು. ನಾವು ಇದರಲ್ಲೆಲ್ಲ ನಾವು ಸಪೋರ್ಟ್ ಮಾಡಂಗಿಲ್ಲ. ನಾನು ದಯವಿಟ್ಟು ಹೇಳ್ತೀನಿ, ಇದರಲ್ಲಿ ನಾನು ಏನು ಸಪೋರ್ಟ್ ಮಾಡಲ್ಲ. ಇವಾಗ ಹೊಸದಾಗಿ ಏನು ನಾವು ಫ್ಲಾಟ್ ಮಾಡಿದೀವೋ ಅದ್ರ ಮೇಲೆ ನೀವು ಅಂಗಡಿ ಇಟ್ಕೊಳ್ಳೋದು, ಶಟ್ರ್ ಹಾಕೋದು, ಮೇಲೆ ಮೇಲ್ಗಡೆ ಬಂದ್ಬಿಟ್ಟು ಟವರ್ ಹಾಕೋದು, ಅದೆಲ್ಲ ಇಟ್ಕೊಂಡ್ರೆ ನಾವು ಮುಲಾಜ ಇಲ್ಲಂಗ ನಾನು ತೆಗೆಸ್ಬಿಡ್ತೀವಿ. ನಾವು ಮುನ್ಸಿಪಾಲ್ಟಿ ವತಿಯಿಂದ ನಮ್ಮ ಜನಕ್ಕೆ ತೊಂದರೆ ಆಗಬಾರ್ದು. ಜನ ಓಡಾಡೋಕೆ ಫುಟ್ಪಾತ್, ಅಂಗಡಿ ಮಾಡೋಕೆ ಫುಟ್ಪಾತ್ ಅಲ್ಲ. ನಿಮಗೆ ನಾವು ಎಷ್ಟು ನಾವು ನಿಮ್ಗೆ ಸಪೋರ್ಟ್ ಮಾಡಬೇಕು ಅಷ್ಟು ಸಪೋರ್ಟ್ ನಾವು ಮಾಡ್ತೀವಿ. ಅದಕ್ಕಿಂತ ನಾವು ಬಂದ್ಬಿಟ್ಟು ನಿಮಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ನೀವು ಫುಟ್ಪಾತ್ ಎಲ್ಲ ಆಕ್ರಮ ಮಾಡಿಕೊಂಡು ನೀವು ಎಲ್ಲ ಜನಗಳಿಗೆ ಓಡಾಡಕ್ಕೆ ಇಲ್ಲ ಅಂದರೆ ಆಗಲ್ಲ. ಇನ್ನೂ ಒಂದು 2 ದಿವಸ ಹೋದರೆ 2 ಜಾಗದಲ್ಲಿ ಸೈಕಲ್ ಸ್ಟ್ಯಾಂಡ್ ನಾವು ಹೊಸದಾಗಿ 2-ವೀಲರ್ ಪಾರ್ಕಿಂಗ್ 4-ವೀಲರ್ ಪಾರ್ಕಿಂಗ್ ನಾವು ಅವಕಾಶ ಮಾಡಿಕೊಡ್ತೀವಿ. ಅಷ್ಟುವರೆಗೆ ನೀವು ನಮಗೆ ನೀವು ಕೈ ಜೋಡಿಸಿ ಸುಧಾರಣೆ ಮಾಡ್ಕೊಳ್ಳಿ. ನಿಮಗೆ ಡೆಫಿನೆಟ್ ಆಗಿ 2 ಸೈಕಲ್ ಸ್ಟ್ಯಾಂಡ್ ಕೊಡ್ತೀವಿ. ಅಷ್ಟುವರೆಗೆ ನೀವು ಯಾವುದೋ ಫುಟ್ಪಾತ್ರಲ್ಲಿ ನಿಲ್ಸೋದು ಅಂಗಡಿಯವ್ರಿಗೆ ನಾನು ಸಿಟ್ಟಾಗಿ ಹೇಳ್ತೀನಿ, ನಿಮ್ಮ ಅಂಗಡಿನಲ್ಲಿ ನಿಮ್ಮ ಅಂಗಡಿ ನಿಲ್ಸ್ಕೊಳ್ತೀನಿ ಅಂದರೆ ಅಂಗಡಿ ಒಳಗಡೆ ನೀವು ನಿಲ್ಸ್ಕೊಳ್ಳಿ. ಫುಟ್ಪಾತ್ರಲ್ಲಿ ನಿಲ್ಸೋಕೆ ಫುಟ್ಪಾತ್ ಬಂದ್ಬಿಟ್ಟು ನಾಟ್ ಸೈಕಲ್ ಸ್ಟ್ಯಾಂಡ್. ಸರ್ವ ಜನರುಗಳು ಓಡಾಡೋಕ್ಕೆ ಫುಟ್ಪಾತ್ ಅನ್ನು ಹೇಳೋದು. ಆ ಫುಟ್ಪಾತ್ನಲ್ಲಿ ನಿಲ್ಲಿಸಿದ್ರೆ ನಾನು ಒಪ್ಪಲ್ಲ. ನಿಮಗೆ ಭಾಳ ಭಾಳ ತೊಂದರೆ ಅನುಭವಿಸಬೇಕಾಗುತ್ತೆ. ನೀವು ಎಲ್ಲ ನಿಮ್ಮ ವ್ಯಾಪಾರಿಗಳಿಗೆ ಎಷ್ಟು ಮುಖ್ಯತತ್ವ ಕೊಡ್ತೀವೋ ಅದೇ ರೀತಿಯಲ್ಲಿ ಜನಗಳಿಗೂ ನಾವು ಬಂದ್ಬಿಟ್ಟು ಸೇವೆ ಮಾಡಬೇಕು. ರಸ್ತೆಯಲ್ಲಿ ಓಡಾಡಬೇಕು ಜನ ಓಡಾಡೋಕ್ಕೆ ಫುಟ್ಪಾತ್. ಇದು ಗಾಡಿ ನಿಲ್ಸೋಕ್ಕಲ್ಲ. ಇದರಲ್ಲಿ ಮೈನ್ ತಪ್ಪು ಮಾಡೋರು ಅಂಗಡಿಯವರೇ. ಅಂಗಡಿ ಮುಂದೆ ತಗೊಂಡು ಬರೋದು, ಅದಕ್ಕೆ ಇನ್ನೊಂದು ಸ್ಟೇಜ್ ಹಾಕ್ಬಿಟ್ಟು ಸ್ಟ್ಯಾಂಡ್ ಹಾಕಿ ವೀಲ್ ಹಾಕ್ಬಿಟ್ಟು ತಗೊಂಡು ಬಂದು ನಿಲ್ಲಿಸ್ಕೊಳ್ಳೋದು. ನಿಮ್ಮ ಅಂಗಡಿ ಏನು ಮೆಷರ್ಮೆಂಟ್ ಇದೆಯೋ ಆ ಮೆಷರ್ಮೆಂಟ್ಗಿಂತ ಆಚೆ ಬಂದರೆ ನಿಮಗೆ ತೊಂದರೆ ಆಗುತ್ತೆ. ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ದಯಮಾಡಿ ಇದು ಸೀರಿಯಸ್ ಮ್ಯಾಟರ್. ನಾವು ಬಂದ್ಬಿಟ್ಟು KGF ನಲ್ಲಿ ಬಂದ್ಬಿಟ್ಟು ಒಂದು ಮಾರ್ಪು ಬರಬೇಕು, ಒಂದು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಭಾಳ 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 ನಮ್ಮ ಕನಸಿದೆ. ನಾವು ದುಡಿತಾ ಇದ್ದೀವಿ, ಒಂದೊಂದು ಹಂತವಾಗಿ ನಾವು ಮಾಡ್ತಾ ಇದ್ದೀವಿ. ಉರ್ಗಂಪೇಟ್ ರೋಡ್ ಆಗಲಿ, ಗೀತಾ ರೋಡ್ ಆಗಲಿ, ಪ್ರಿಚರ್ಡ್ ರೋಡ್ ಆಗಲಿ, ನಾವು ಏನು ಫುಟ್ಪಾತ್ ಮಾಡಿದ್ದೀವೋ ಆ ಫುಟ್ಪಾತ್ ಮೇಲೆ ಒಂದು ಅಡಿ ಕೂಡ ನೀವು ಆಚೆ ಬರಬಾರ್ದು. ದಯಮಾಡಿ ನಿಮಗೆ ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ದೀವಿ, ನಾವು ಸೀರಿಯಸ್ ಆಗಿ ಒಂದೊಂದಾಗಿ ತಗೊಳ್ತಾ ಇದ್ದೀವಿ. ಅದಕ್ಕೆ ನಾವು ಫೈನ್ ಹಾಕೋದು, ನೀವು ಅಂಗಡಿ ಮುಚ್ಚೋದು, ನಾವು ಸೀಲ್ ಮಾಡೋದು, ನೀವು ಕೋರ್ಟ್ಗೆ ಹೋಗೋದು, ಅದೆಲ್ಲ ಇಟ್ಕೊಂಡ್ರೆ ಇದೆಲ್ಲ ಆಗಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೀವು ಮುನ್ಸಿಪಾಲ್ಟಿಗೆ ನೀವು ಸಪೋರ್ಟ್ ಬೇಕು. ಮುನ್ಸಿಪಾಲ್ಟಿಗೆ ಸಪೋರ್ಟ್ ಇದ್ರೇ ನಾವು ನಿಮಗೆ ಸರ್ಕಾರ ಮಾಡೋಕೆ ಆಗೋದು, ಇಲ್ಲಾಂದ್ರೆ ಆಡಳಿತ ಮಾಡೋಕೆ ನಮ್ಗೆ ಆಗಲ್ಲ. ದಯಮಾಡಿ ಈ ವಿನಂತಿಗಳೆಲ್ಲ ಬಂದ್ಬಿಟ್ಟು ರೆಡಿ ಮಾಡಿಸಿ. ಆಮೇಲೆ 2-ವೀಲರ್ ನಿಲ್ಲಿಸೋದು ಆದಷ್ಟು ಬಸ್ ಸ್ಟ್ಯಾಂಡ್ ಒಳಗಡೆ ಕಡಿಮೆ ಮಾಡಿ. ಬಸ್ ಸ್ಟ್ಯಾಂಡ್ ಒಳಗಡೆ ರಿವರ್ಸ್ ತೆಗೆಯೋಕೆ ಕೂಡ ಬಸ್ ಆಗಲ್ಲ, ಆ ಥರ 2-ವೀಲರ್ ಬಂದು ತುಂಬಿಬಿಡ್ತಾರೆ. ಅದಕ್ಕೋಸ್ಕರ ನೀವು 2-ವೀಲರ್ಸ್ ಒಂದು 2 ದಿವಸ ತಡ್ಕೊಳ್ಳಿ. ನಿಮಗೆ ಅಚ್ಚುಕಟ್ಟಾಗಿ ನಮಗೆ ಇದು ಎಲ್ಲ ಶಟ್ರ್ ಹಾಕ್ಬಿಟ್ಟು ನೀಟಾಗಿ ಒಂದು 2 ಸ್ಟ್ಯಾಂಡ್ ಹೊಸದಾಗಿ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ನಾವು ಗೀತಾ ರೋಡ್ ಆಗಲಿ, ಗಾಂಧಿ ಸರ್ಕಲ್ನಿಂದ ಪರಿಸರ ರೋಡ್ ಆಗಲಿ, ಒಂದು ಗಾಡಿ ಯಾವ ರೋಡ್ನಲ್ಲಿ ಇರದಂಗೆ ನಿಮಗೆ ಸೌಕರ್ಯವಾಗಿ ನಿಮ್ಗೆ ಎಲ್ಲೆಲ್ಲಿ ಬೇಕೋ ಹತ್ತಿರದಲ್ಲಿ ನಾವು ಸೈಕಲ್ ಸ್ಟ್ಯಾಂಡಿಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೂ ಒಂದು 15-30 ಡೇಸ್ನಲ್ಲಿ ನಾನು ಸ್ಟ್ಯಾಂಡ್ ಓಪನ್ ಮಾಡ್ತೀನಿ. ಪಾರ್ಕಿಂಗ್ಗೆ ತೊಂದರೆ ಇಲ್ಲಂಗೆ ಆಗುತ್ತೆ ಅಂತ ವ್ಯವಸ್ಥೆ ನಿಮ್ಮ ಬಾಯಿನಿಂದ ಹೇಳಬೇಕು. ಆ ರೀತಿಯಲ್ಲಿ ನಮ್ಮ ಪ್ರಯತ್ನ ಎಲ್ಲ ನಡೀತಾ ಇದೆ. ದಯಮಾಡಿ ಇದಕ್ಕೆ ನೀವೆಲ್ಲ ವ್ಯಾಪಾರಿಗಳು ದಯಮಾಡಿ ನೀವು ಫುಟ್ಪಾತ್ ನೀವು ಏನು ಇದು ಎನ್ಕ್ರೋಚ್ಮೆಂಟ್ ಮಾಡ್ತಿರೋ ಅದನ್ನು ದಯವಿಟ್ಟು ನಿಲ್ಲಿಸಬೇಕು. ನಿಮ್ಮ ಇದಕ್ಕೆ ನೀವು ಮಾಡ್ಕೊಳ್ಳಿ. ನಮ್ಗೆ ಅಡ್ಡಿ ಏನಿಲ್ಲ, ಬರೀ ನಮ್ಮ ತಕರಾರು ಇಲ್ಲ. ನೀವು ಫುಟ್ಪಾತ್ಗೆ ಬಂದರೆ ನಮ್ಮ ತಕರಾರು ಮಾಡೇ ಮಾಡ್ತೀವಿ. ಅದು ಗೌನ್ನಲ್ಲಿ ಇಟ್ಕೋಬೇಕು ಅಂತ ನಿಮ್ಮ ಹತ್ರ ವಿನಂತಿ ಬರ್ತೀನಿ. ಮತ್ತೊಂದು ಹೇಳಿ ಸರ್, ಅಂಗಡಿ ಮಾಲೀಕರ ಮೇಲೆ ನಿಮ್ಮ ಆಕ್ಷೇಪಣೆಗಳು ಇರೋದು ಬೀದಿ ವ್ಯಾಪಾರಿಗಳ ಮೇಲೆ ಅಥವಾ ಅಂಗಡಿ ಮಾಲೀಕರ ಬೀದಿ ವ್ಯಾಪಾರಿಗಳ ಮೇಲೆ ನಾವು ಏನ್ ಹೇಳ್ತೀವಿ, ಅವರು ಸೈಡ್ ರೈಲಿ ಹೋಗಂದ್ರೆ ಹೋಗ್ತಾರೆ, ಈ ಕಡೆ ಹೋಗಂದ್ರೆ ಹೋಗ್ತಾರೆ. ಈ ಫುಟ್ಪಾತ್ ನಲ್ಲಿ ಅಂಗಡಿಗಳ ಕೆಲವು ಅಂಗಡಿ 90% 10% ಅಂಗಡಿಗಳು ಮಾತ್ರ. ಇವಾಗ ಬಸ್ ಸ್ಟ್ಯಾಂಡ್ ನಲ್ಲಿ ನೋಡಿ, ಒಂದೊಂದು ಅಂಗಡಿನೂ 5-5 ಅಡಿ ಒಂದು ಸ್ಟೇಜ್ ಕಟ್ಕೊಂಡು ಗ್ರಾನೈಟ್ ಹಾಕೊಂಡು ಆ ಶೋಕೇಶ್ನ ತಲ್ಕೊಂಡು ಬರ್ತಾ ಇದಾರೆ. ಅಂಗಡಿ ಎಲ್ಲಿದೆ? 5 ಅಡಿ ಹಿಂದೆ ಇದೆ.
ನೀವು ಕಟ್ಕೊಂಡಿರೋದು ಎಷ್ಟೋ 5 ಅಡಿ ಮುಂದೆ ಬರುತ್ತೆ, ಜನ ಓಡಾಟ ಇಲ್ಲಿರುತ್ತೆ, ಅಲ್ಲಿ ಎಂಜಲು ಒಗೆಯೋದು, ಅಲ್ಲಿ ಕಸ ಹಾಕೋದು, ಈ ಹೋಟೆಲ್ಗಳಲ್ಲಿ ಟೇಬಲ್ ಗ್ಯಾಸು ಇದು ಶಟ್ರು ಒಳಗಡೆನೆ ಇನ್ನೊಂದು ಡಬ್ಬ ಅಂಗಡಿ ಆ ತರ ಇಟ್ಕೊಂಡ್ರೆ ನಮ್ಮ ಅನ್ನನೂ ಹೋಗುತ್ತೆ, ನಮ್ಮ ಕೆಜಿ ಮಾನ ಮರ್ಯಾದೆನೂ ಹೋಗುತ್ತೆ. ಎಲ್ಲ ಬೇರೆ ಬೇರೆ ಊರಿಂದ ಬರೋರೆಲ್ಲ ಬಂದ್ಬಿಟ್ಟು ನಮ್ಮೂರ್ನ ಏನಂತ ತಿಳ್ಕೊಳ್ತಾರೆ ಹೇಳಿ ನೋಡೋಣ. ಇವಾಗ ಅದಕ್ಕೆ ನಾವು ಡೈಲಿ ಬಂದ್ಬಿಟ್ಟು ನೈಟ್ ಶಿಫ್ಟ್ ಮಾಡಿ ಬಸ್ ಸ್ಟ್ಯಾಂಡ್ ಡೈಲಿ ತೊಳಿತೀವಿ. ಇದು ಎಲ್ಲಡಿಕೆ ಹೋಗಿದ್ದಾರೆ, ಪಾನ್ ಪರಾಕ್ ಹಾಕಿ ಹೋಗಿದ್ದಾರೆ, ಅದೆಲ್ಲ ನಾವು ಬಂದು ರೆಡಿ ಮಾಡಿಸ್ತೀವಿ. ನಾಳೆಯಿಂದ ಸ್ಪೀಕರ್ ಆಗ್ತಾ ಇದೀವಿ, ಒಂದು 8 ಸ್ಪೀಕರ್ ಆಗ್ತಾ ಇದೀವಿ, ಅಲ್ಲಿ ಅವೇರ್ನೆಸ್ ಕೊಡ್ತಾ ಇದೀವಿ. ಈ ತರ ಬಸ್ ಎಷ್ಟು ಗಂಟೆಗೆ ಹೋಗುತ್ತೆ, ಬಸ್ ಎಷ್ಟು ಗಂಟೆಗೆ ಬರುತ್ತೆ, ಆ ತರ ರೀತಿಯಲ್ಲೆಲ್ಲ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಕಾರ್ಯಕ್ರಮ ಆಗ್ಬಿಟ್ಟು ಅಲ್ಲಿ ನಾವು ಅಲ್ಲಿಂದ ನಾವು ಜನಗಳಿಗೆ ಅರಿವು ಮೂಡಿಸೋ ಕೆಲಸವನ್ನ ಮಾಡ್ತಾ ಇದೀವಿ. ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ಪೀಕರ್ ಫಿಕ್ಸಿಂಗ್ ಮಾಡ್ತಾ ಇದೀವಿ, ಅದಕ್ಕೆ ಅವೇರ್ನೆಸ್ ಕೊಡ್ತಾ ಇದೀವಿ. ಬೀದಿ ವ್ಯಾಪಾರಿಗಳು ಬಸ್ ಸ್ಟ್ಯಾಂಡ್ ನಲ್ಲಿ ಅಷ್ಟೇನು ಹೆಚ್ಚಿಗೆ ಇಲ್ಲ. ಬೀದಿ ವ್ಯಾಪಾರಿಗಳು ಉರ್ಗಂಪೇಟೆ ರೋಡ್ ನಲ್ಲಿ ಅಂಗಡಿಯವರೇ ಮುಂದೆ ಬಂದಿದ್ದಾರೆ. ಬೀದಿ ವ್ಯಾಪಾರಿಗಳಲ್ಲಿ ಇರೋದು ಮಾರ್ಕೆಟ್ ಒಳಗಡೆ, ಅವರು ಏನೋ ಸ್ವಲ್ಪ ಸರ್ಕೋಲಿ ಹಂಗೆ ಹಿಂಗೆ ಅಂದ್ರೆ ಮಾಡ್ತಾರೆ ಬಡವರು. ಈ ಅಂಗಡಿಯವರು ಏನಿದ್ದಾರೆ ಅವರೇ ಬಂದ್ಬಿಟ್ಟು ಅಂಗಡಿನ ಮುಂದೆ ಬಂದ್ಬಿಟ್ಟು ಇವಾಗ ಒಲಿಂಪಿಯಾ ಟ್ಯಾಕ್ಸ್ ಇದು ಫಸ್ಟ್ ಕ್ರಾಸ್ ನಲ್ಲಿ ರೈಟ್ ಸೈಡ್ ನಲ್ಲಿ ಒಂದೊಂದು ಅಂಗಡಿನ 10 ಅಡಿ 10 ಅಡಿ ಮುಂದೆ ಬಂದಿದ್ದಾನೆ. ಎಲ್ಲರು ಸ್ಟೆಪ್ ಕಟ್ಕೊಂಡಿದ್ದಾರೆ 10 ಅಡಿ. ಫುಟ್ಪಾತೇ ಇಲ್ಲ ಈ ಕಡೆ ಮೇಲೆ. ಈ ಕಡೆ ಬಂದ್ಬಿಟ್ಟು ನಾವು ಡ್ರೈನ್ ಕ್ಲೀನ್ ಮಾಡ್ಬೇಕಾದ್ರೆ ನಮ್ಗೆ ಅವಕಾಶನೇ ಇಲ್ಲ. ಡ್ರೈನ್ ತುಂಬ ಹೋಗುತ್ತೆ ಅಂತ ಕಂಪ್ಲೇಂಟ್ ಮಾಡ್ತಾರೆ, ನಮ್ಮ ಟೀಕೆ ಮಾಡ್ತಾರೆ. ಬಟ್ ಅಲ್ಲಿ ಡ್ರೈನ್ ಕ್ಲೀನ್ ಮಾಡೋಕೆ ಅವಕಾಶ ಇಲ್ಲ. ಎಲ್ಲೆಲ್ಲಿ ಡ್ರೈನ್ ಹಾಕಿದ್ವು ಆ ಡ್ರೈನ್ ಮೇಲೆ ಬಂದ್ಬಿಟ್ಟು ಒಂದು ಫುಟ್ಪಾತ್ ಮೇಲೆ ಒಂದು ಸ್ಟೇಜ್ ಕಟ್ಬಿಟ್ಟು ಗ್ರಾನೈಟ್ ಹಾಕ್ಬಿಟ್ಟಿದ್ದಾರೆ. ಆದ್ರೆ ನಾವು ಹೊಡೆದ್ಬಿಟ್ಟು ಕ್ಲೀನ್ ಮಾಡಬೇಕು. ಅದಕ್ಕೆ ಅದೇ ಸ್ಲಾಬ್ ಇದ್ರೆ ನಾವು ಓಪನ್ ಮಾಡ್ಬಿಟ್ಟು ಕ್ಲೀನ್ ಮಾಡಬಹುದು. ಅದು ನೀವು ಮಾಡೋ ತಪ್ಪಿಗೆ ನಿಮಗೆ ತೊಂದರೆ ಬರುತ್ತೆ. ಆಮೇಲೆ ಏನಾಗುತ್ತೆ, ಅಲ್ಲಿ ಬ್ಲಾಕ್ ಆಗ್ಬಿಟ್ರೆ ಮೇಲೆಯಿಂದ ಇದು ನೀರು ಓವರ್ಫ್ಲೋ ಆಗುತ್ತೆ, ಅದು ಓವರ್ಫ್ಲೋ ಆಗ್ಬಿಟ್ಟು ರೋಡೆಲ್ಲ ಹೋಗುತ್ತೆ. ಆ ರೋಡ್ ವೆಹಿಕಲ್ ನಲ್ಲಿ ಹೊಡ್ಕೊಂಡು ರೋಡೆಲ್ಲ ಹೋದ್ರೆ ಊರು ಗೆಬ್ಬ ಆಗುತ್ತೆ. ಅದು ಒಂದು ರೀತಿಯಲ್ಲಿ ನೀವು ಮಾಡಿದ ತಪ್ಪಲ್ವಾ? ಎಲ್ಲಾದರೂ ಒಂದು ಕ್ಲೀನ್ ಮಾಡೋಕೆ ಒಂದು ಓಪನ್ ಚಾಂಬರ್ ಆದರೆ ಬೇಕಿಲ್ವ ನಮಗೆ? ಅದಕ್ಕೋಸ್ಕರ ದಯವಿಟ್ಟು ನಾವು ಏನೇನು ನಿಮ್ಮ ರೂಲ್ಸ್ ಪ್ರಕಾರ ನಿಮ್ದು ಅಂಗಡಿ ಎಷ್ಟಿದೆ ಅಲ್ಲಿ ಇಡ್ರಿ. ನಾವು ಫುಟ್ಪಾತ್ಗೆಲ್ಲ ಬಂದರೆ ನಾವು ಒಪ್ಪಲ್ಲ, ನಾವು ಅದಕ್ಕೆ ಸಹಾಯ ಮಾಡಲ್ಲ. ನಮಗೆ ನೀವು ಎಷ್ಟು ಮುಖ್ಯನೋ ಅದೇ ರೀತಿಯಲ್ಲಿ ಜನಗಳ ಸೌಕರ್ಯನೋ, ಜನಗಳಿಗೆ ನಾವು ಏನು ಅನುಕೂಲ ಮಾಡಬೇಕೋ ಅದು ನಮ್ಗೆ ಮುಖ್ಯ. ಮತ್ತೆ ಮತ್ತೊಂದು ಸಾರ್ವಜನಿಕ ಬೇಕಾದ್ರೆ ನಾವು ಕಂಟ್ರೋಲ್ ಮಾಡ್ತೀವಿ, ಗೇಟ್ರಲ್ಲಿ ಹಾಕ್ಬಿಟ್ಟು ನಾವು ಕಂಟ್ರೋಲ್ ಮಾಡ್ತೀವಿ. ಆದ್ರೆ ಅಂಗಡಿಯವರು ಬಂದ್ಬಿಟ್ಟು ಮನೆಯಿಂದ ತಗೊಂಡು ಬಂದು ಗಾಡಿ ಒಳಗಡೆ ತಗೊಂಡು ಬಂದು ಅವ್ರ ಮನೆಯಲ್ಲೇ ಮುಗಿಸ್ತಾರೆ. ನಾವು ಮುಲಾಜ ನೋಡೋದ ಯಾವ ಗಾಡಿ ಇದ್ರು ನಾವು ಪೊಲೀಸ್ ಅವ್ರಿಗೆ ಹೇಳ್ಬಿಟ್ಟು ನಾವು ಟೋ ಮಾಡ್ಕೊಂಡು ಬರ್ತೀವಿ. ನಾವೇ ನಾವು ಟೆಂಪೋಸ್ ಕೂಡ ಅಷ್ಟೇ ಸರ್, ಮಾರ್ಕೆಟ್ ಟೈಮ್ ಎಷ್ಟಿದೆಯೋ ಅಷ್ಟು ಮಾಡ್ಬಿಟ್ಟು ಅರ್ಧ ಇದು ಗೇಟ್ ಓಪನ್ ಮಾಡೋ ಸ್ಥಿತಿ ನಾವು ತಗೊಂಡು ಬರ್ತೀನಿ, ಗ್ಯಾರಂಟಿ. ಇದು ಇದೆಲ್ಲ ಬಂದ್ಬಿಟ್ಟು ನಾವು ಕಂಟ್ರೋಲ್ ಮಾಡಿದ್ರೆ ಆಗಲ್ಲ, ಜನಗಳಿಗೆ ತೊಂದರೆ ಆಗುತ್ತೆ. ನಾನು ಓಡಾಡ್ತೀನಿ ಇವಾಗ, ನಮ್ಗೆಲ್ಲ ಈ ಟೆಂಡರ್ ವಿಂಡರ್ ಇಲ್ಲದ್ರೆ ನಮ್ಗೆ ಓಡಾಟ ಇಲ್ಲ. ಇನ್ನು ಮೇಲೆ ಮಾರ್ಕೆಟ್ಗೆ ಡೈಲಿ ನಾವು ವಿಸಿಟ್ ಮಾಡ್ತಾ ಇದೀವಿ. ಸ್ಪೆಷಲ್ ಟೀಮ್ ಒಂದು ಅರೇಂಜ್ ಮಾಡ್ತಾ ಇದೀವಿ, ಒಂದು 10 ಜನ ಸ್ಪೆಷಲ್ ಟೀಮ್ ಒಂದು ಅರೇಂಜ್ ಮಾಡಿಬಿಟ್ಟು ಯಾರು ಫುಟ್ಪಾತ್ಗೆ ಬರ್ತಾರೋ, ಯಾರು ನಮ್ಗೆ ತೊಂದರೆ ಕೊಡ್ತಾರೋ, ಯಾರು ವೆಹಿಕಲ್ಸ್ ಎಲ್ಲ ನಮ್ಗೆ ನಿಲ್ಲಿಸ್ತಾರೋ ಅವ್ರಿಗೆಲ್ಲ ಈ ನಮ್ದೇನು ಉದ್ದೇಶ ಅಂದರೆ ವೆಹಿಕಲ್ ನಿಲ್ಸೋಕೆ ಪಾರ್ಕಿಂಗ್ ಮಾಡೋಕ್ಕೆ ನಾವು ಅವ್ರಿಗೆ ಜಾಗ ಕೊಟ್ಬಿಟ್ಟು ಆಮೇಲೆ ಈ ತೀರ್ಮಾನ ಬಂದರೆ ಒಳ್ಳೇದು ಹಂಗಂತ ಇಷ್ಟು ದಿನ ಸುಮ್ಮನೆ ಇದೀವಿ ನಾವು. ನಾವು ಪಾರ್ಕಿಂಗ್ ಆದಮೇಲೆ ಗಾಡಿಗಳು ಏನಾದರೂ ಇದ್ರೆ ನಾವು ಪೊಲೀಸ್ ಟೀಮ್ ಹತ್ರ ಕರ್ಕೊಂಡು ಬಂದು ಮಾತಾಡ್ತೀವಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ. ಅವ್ರಿಗೆ ಎಲ್ಲೆಲ್ಲಿ ಪಾರ್ಕಿಂಗ್ ಇದೆ, ಎಲ್ಲೆಲ್ಲಿ ಪಾರ್ಕಿಂಗ್ ಇರಬಾರ್ದು, ಎಲ್ಲೆಲ್ಲಿ ಅಂತ ಒಂದು ಇನ್ಸ್ಟ್ರಕ್ಷನ್ ಕೊಡ್ತೀವಿ. ನಮ್ಗೆ ಹೊಟ್ಟೆ ಉರಿತೆ, ಮಗು ಕೈನಲ್ಲಿ ಇಟ್ಕೊಂಡು ಬರ್ತಾರೆ, ಒಂದು ಕೈನಲ್ಲಿ ಬ್ಯಾಗು ಒಂದು ಕೈನಲ್ಲಿ ಮಗು, ನಡೆಯೋಕೆ ಜಾಗ ಇಲ್ಲ, ಸಂದ್ರಲ್ಲಿ ದೂರು ದೂರು ಹೋಗ್ಬೇಕು. ಎಷ್ಟು ದಿನ ನಾವೆಲ್ಲ ಬಂದ್ಬಿಟ್ಟು ಅವರವರೇ ಅರ್ಥ ಮಾಡ್ಕೊಳ್ತಾರೆ, ಬಿಟ್ಕೊಳ್ಳಬೇಕಾಗುತ್ತೆ. ನಮ್ಮ ಡ್ಯೂಟಿ ನಾವು ಮಾಡಲೇಬೇಕಲ್ವಾ? ಅದಕ್ಕೋಸ್ಕರ ನಮ್ಮ ಡ್ಯೂಟಿನ ನಾವು ಮಾಡ್ತೀವಿ. ಇವತ್ತಿಂದ ಕಾರ್ಯಕ್ರಮ ಸರ್, ಇವಾಗ ನಾವು ಇವಾಗ ಅಡ್ವೈಸ್ ಕೊಟ್ಬಿಟ್ಟು ಬಂದಿದ್ದೀವಿ. ಇವತ್ತಿಂದ ನಿಜವಾಗ್ಲೇ ಹೇಳ್ತೀವಿ, ಯಾರು ಫುಟ್ಪಾತ್ ಮುಂದೆ ತಗೊಂಡು ಅವ್ರು ಎನ್ಕರೇಜ್ಮೆಂಟ್ ಮಾಡ್ತಾರೋ ಅಂಗಡಿಗೆ ಬಂದ್ಬಿಟ್ಟು ನಾನು ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ, ಅಂಗಡಿನ ಸೀಲ್ ಮಾಡ್ತೀವಿ. ನಮ್ಗೆ ಅಧಿಕಾರ ಇದೆ, ನಿಮ್ಗೆ ನಿಮ್ಗೆ ಎಷ್ಟು ಅಧಿಕಾರ ಇದೆಯೋ ವ್ಯಾಪಾರ ಮಾಡೋಕೆ ಅಷ್ಟಕ್ಕೂ ನಮ್ಗೆ ಕಂಟ್ರೋಲ್ ಮಾಡೋಕೆ ನಮ್ಗೆ ಅಧಿಕಾರ ಇದೆ. ನೀವು ಜನಗಳಿಗೆ ತೊಂದರೆ ಕೊಟ್ರೆ ನಿಮ್ಗೆ ತೊಂದರೆ ಕೊಡೋ ರೀತಿಯಲ್ಲಿ ನಮಗೂ ಪವರ್ ಇದೆ. ದಯಮಾಡಿ ನಿಮ್ಮ ಅಂಗಡಿ ಏನಿದೆ ಅಂಗಡಿ ಒಳಗಡೆ ಇಟ್ಕೊಂಡು ವ್ಯಾಪಾರ ಮಾಡಿ. ನಮ್ದು ಇನ್ನ ಏನೇನಿದೆ ನಾವೆಲ್ಲ ಹೇಳಲ್ಲ, ನಾನು ಮಾಡಿಸ್ಬಿಟ್ಟು ನೀವು ತೋರಿಸ್ತೀನಿ ಏನೇನು ಕೆಲಸ ಮಾಡ್ತೀವಿ ಅಂತ. ಯಾರಿಗೂ ತೊಂದರೆ ಕೊಟ್ಟ ವಯಸ್ಸಿನಲ್ಲಿ ನಾವು ದೃಷ್ಟಿನಲ್ಲಿ ನಾವು ಇದ್ರೆ ಈ ತೀರ್ಮಾನ ತಗೊಂಡಿಲ್ಲ. ಜನಗಳಿಗೆ ಒಳ್ಳೇದು ಮಾಡಬೇಕು, ಬೀದಿನಲ್ಲಿ ಒಬ್ಬೊಬ್ಬರು ಸೇಫ್ಟಿನೂ ನಮ್ಮ ಕರ್ತವ್ಯ. ರೋಡ್ ಆಗಲಿ ಫುಟ್ಪಾತ್ ಆಗಲಿ ನಾವು ಏನಕ್ಕೆ ಹಾಕೋದು? ಜನ ಸೌಕರ್ಯ ಹಾಕಿ ವೆಹಿಕಲ್ ಓಡಾಡೋ ಸೌಕರ್ಯಕ್ಕೋಸ್ಕರ ಹಾಕೋದು. ಅದನ್ನು ಬಿಟ್ಟು ನಮ್ದೇ ಇರಲಿ ನಾವೇ ಏನೋ ಇರಲಿ ಕೇಳೋರಿಲ್ಲ ಬೇಡವರಿಲ್ಲ ನಾವು ಮಾಡ್ಕೊಳ್ತೀವಿ ಹಂಗಂದ್ರೆ ಕೆಲವರು ನಾನು ಎಲ್ಲರ ಮೇಲೆ ನಾನು ಜವಾಬ್ದಾರಿ ಇಲ್ಲ. ಕೆಲವರು ಒಳ್ಳೆ ರೀತಿಯಲ್ಲಿ ಅವರೇ ಬಂದ್ಬಿಟ್ಟು ಅವೇರ್ನೆಸ್ ತರ ಅವರೇ ಇಟ್ಕೊಂಡಿದ್ದಾರೆ. ಕೆಲವರು ಮಾತ್ರ ತಪ್ಪು ಮಾಡ್ತಾ ಇದ್ರೆ ಅವ್ರ ಮೇಲೆ ಬಂದ್ಬಿಟ್ಟು
ನಾವು ನಿಜವಾಗಿ ಇವರಿಗೆ ನಿಮ್ಗೆ ತೊಂದರೆ ಆಗುತ್ತೆ, ತೊಂದರೆ ಆಗೋ ತರ ರೀತಿಯಲ್ಲಿ ನೋಡ್ಕೋಬೇಡಿ ದಯವಿಟ್ಟು ಪ್ಲೀಸ್. ಸರಿ ಸರ್, ಮತ್ತೊಂದು ಏನಂದ್ರೆ ಡ್ಯಾನ್ಸ್ ಕಾರ್ಯಕ್ರಮಗಳಲ್ಲಿ ನಂಗನಾಚು ಮಾಡಬಾರದು ಅಂತ ಹೇಳಿ ಸರ್ಕಾರದ ಆದೇಶವಿದೆ, ನಿಷೇಧ ಇದೆ. ಸೊ ಇದ್ರೂ ಸಹ ಅದರಲ್ಲಿ ಒಬ್ಬ ಅಧ್ಯಕ್ಷನಾಗಿ ಜನಪ್ರತಿನಿಧಿಯಾಗಿ ಅವನು ಹೆಣ್ಣು ಮಕ್ಕಳ ಜೊತೆ ಅಶ್ಲೀಲವಾಗಿ ಡ್ಯಾನ್ಸ್ ಮಾಡಿರೋದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಸರ್, ನಾವು ಬಂದ್ಬಿಟ್ಟು ಜವಾಬ್ದಾರಿ ನಾವು ನಮ್ಮ ಮೇಲೆ ಬಂದ್ಮೇಲೆ ನಮ್ಗೆ ಇನ್ನೂ ಜವಾಬ್ದಾರಿ ಹೆಚ್ಚಾಗುತ್ತೆ. ನಮಗಂತ ನಾವು ಮಾತಾಡೋ ರೀತಿಯಲ್ಲಿ, ನಾವು ನಡ್ಕೊಡೋ ರೀತಿಯಲ್ಲಿ ಜವಾಬ್ದಾರಿ ಜಾಸ್ತಿ ಆಗಬೇಕು. ನಾವು ಜನಕ್ಕೆ ಪ್ರತಿನಿಧಿಗಳು, ಜನಕ್ಕೆ ದೊಡ್ಡವರಾಗಿಟ್ಕೊಂಡು ಈ ಸಣ್ಣತನ ಕೆಲಸ ಮಾಡಬಹುದು. ಯಾವತ್ತಾಗಲಿ ಆ ಹುದ್ದೆ ಏನಿದೆ ಆ ಹುದ್ದೆ ಮರ್ಯಾದೆ ಕೊಟ್ಟು ನಾವು ಇದೆಲ್ಲ ಮರಿಬೇಕು. ಇದು ನಾನು ಸರಿಯಾಗಿ ಹೇಳಕ್ಕಾಗಲ್ಲ. ನಮ್ಗೆ ಮೇಲೆ ಹೋಗೋ ಟೈಮಲ್ಲಿ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ನಾವು ಕೆಲವು ನಮ್ಮ ಸ್ವತಂತ್ರವನ್ನು ಕೆಲವು ಬಿಟ್ಕೊಡ್ಬೇಕಾಗುತ್ತೆ. ಈ ರೀತಿನೆಲ್ಲ ನಡ್ಕೊಳ್ಳೋದು ಒಳ್ಳೇದಲ್ಲ. ಪಬ್ಲಿಕ್ನಲ್ಲಿ ಈ ರೀತಿನಲ್ಲಿ ನಡಿಬಾರ್ದು. ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತೀವಿ. ನಾವು ಇನ್ನೊಬ್ರಿಗೆ ಬುದ್ಧಿ ಹೇಳಬೇಕು, ಇನ್ನೊಬ್ರು ಬಂದ್ಬಿಟ್ಟು ನಮಗೆ ಬುದ್ಧಿ ಹೇಳಬಾರ್ದು. ನಮ್ಮ MLA ಮೇಡಮ್ ಹೇಳ್ತಾರೆ, ನೀವು ಮಾತಾಡಬೇಕಾದ್ರೆ ಮಾಧ್ಯಮದಲ್ಲಿ ನೀವು ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡಬೇಕು ಅಂತ. ನಾವು ಯಾರನ್ನೋ ಟೀಕೆ ಮಾಡೋ ಟೈಮಲ್ಲಿ ಕೂಡ ನಾವು ಏನಿದೆ ರಾಜಕೀಯವಾಗಿ ಟೀಕೆ ಮಾಡಿದ್ರೆ ರಾಜಕೀಯವಾಗಿ ಮಾಡಬೇಕು. ನಾವು ಇದು ಬೇರೆ ರೀತಿಯಲ್ಲಿ ಯಾವ್ದ್ರ ಬಗ್ಗೆ ನಾವು ಟೀಕೆ ಮಾಡಬೇಕು ಅದ್ರ ಬಗ್ಗೆ ಮಾಡಬೇಕು. ನಾವು ಇಲ್ಲದ ವಿಷಯಗಳ ಬಗ್ಗೆ ಒಬ್ಬೊಬ್ಬರನ್ನ ಬಂದ್ಬಿಟ್ಟು ಕೇವಲ ಮಾತಾಡೋದಾಗ್ಲಿ, ಈ ತರ ಈ ರೀತಿ ನಡ್ಕೊಳ್ಳೋದು ನಡಬಾರ್ದು. ಅದು ನಮ್ಮ ಜವಾಬ್ದಾರಿ ಅಲ್ಲ, ನಮ್ಮ ಉದ್ದೇಶ ಒಳ್ಳೇದಲ್ಲ. ವೆಟ್ ಫಾರ್ ಪೆಟ್ ಕ್ಲಿನಿಕ್ ಡಾಕ್ಟರ್ ಅಭಿಷೇಕ್ ಕೆ. All kind of pets are treated for all kind of disease. Vaccination for pets, diagnosis of disease, minor and major surgeries are done here. All type of pet accessories are available here at 8th Cross, Swarna Nagar, Robesenpet, KGF. For more detail, contact 97415992100.